ಯಾದಗಿರಿ ಜಿಲ್ಲೆಯಾದಂಥ ಸುರಿದಂಥ ನಿರಂತರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅದರ ಜೊತೆಗೆ ಅನ್ನದಾತರು ಸಹಿತ ಸಾಕಷ್ಟು ಸಂಕಷ್ಟಕ್ಕೆ ಸಹಿತ ಸಿಲುಕಿರುವಂಥದ್ದು. ಯಾಕೆಂದರೆ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ರೈತರು ಬೆಳೆಗಳನ್ನು ಸಹಿತ ಕಳೆದುಕೊಂಡಿದ್ದಾರೆ. ಸದ್ಯ ನನಗೆ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ವನದುರ್ಗ ಗ್ರಾಮದ ಹೊರಭಾಗದ ರೈತರ ಜಮೀನಲ್ಲಿ ಇದನ್ನೆಲ್ಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ರೈತರು ಸಾಕಷ್ಟು ಖರ್ಚನ್ನು ಮಾಡಿ ಈ ಒಂದು ಹತ್ತಿ ಬೆಳೆಯನ್ನು ರೈತರು ಬೆಳೆದಿದ್ದರು. ಆದರೆ ಹತ್ತಿ ಬೆಳೆ ಈಗ ಸಂಪೂರ್ಣವಾಗಿ ಹಾಳು ಕೂಡ ಆಗಿರುವಂಥದ್ದು. ಯಾಕೆಂದರೆ ನಿರಂತರವಾಗಿ ಸುಮಾರು 15 ರಿಂದ 20 ದಿನಗಳ ಕಾಲ ಮಳೆ ಸುರಿದಿದೆ. ಮಳೆ ಸುರಿದ ಕಾರಣಕ್ಕಾಗಿ ರೈತರ ಜಮೀನಿನಲ್ಲಿ ಒಂದು ವಾರಗಟ್ಟಲೆ ನೀರು ಆವರಿಸಿಕೊಂಡಿತ್ತು. ಒಂದು ವಾರಕ್ಕೂ ಅಧಿಕ ದಿನಗಳ ಕಾಲ ನೀರು ಆವರಿಸಿಕೊಂಡ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ಒಂದು ಹತ್ತಿ ಬೆಳೆಗೆ ಈಗ ಕೆಂಪು ರೋಗ ಕೂಡ ಅಂಟಿಕೊಂಡಿರುತ್ತದೆ. ಯಾಕಂದರೆ ನಿರಂತರವಾಗಿ ಮಳೆ ನಿಂತ ಕಾರಣಕ್ಕಾಗಿ ತೇವಾಂಶ ಹೆಚ್ಚಾಗಿದೆ. ತೇವಾಂಶ ಹೆಚ್ಚಾದ ಕಾರಣಕ್ಕಾಗಿ ಹತ್ತಿ ಬೆಳೆಗೆ ಕೆಂಪು ರೋಗ ಸಹಿತ ಈಗ ಆವರಿಸಿಕೊಂಡಿರುತ್ತದೆ. ಸಹಜವಾಗಿ ರೈತರು ಕಳೆದ 3 ತಿಂಗಳ ಹಿಂದೆಯಷ್ಟೇ ಈ ಒಂದು ಹತ್ತಿ ಬೆಳೆಯನ್ನು ಬೆಳೆದಿದ್ದರು. ಈಗ 3 ತಿಂಗಳ ಬೆಳೆಗೆ ಸುಮಾರು 15 ರಿಂದ 20 ಸಾವಿರ ರೂಪಾಯಿ ಖರ್ಚನ್ನು ಮಾಡಿದರೆ ಈ ಒಂದು ತೇವಾಂಶ ಹೆಚ್ಚಾದ ಕಾರಣಕ್ಕಾಗಿ ಬೆಳೆಗೆ ಈಗ ಕೆಂಪು ರೋಗ ಕೂಡ ಈಗ ಆವರಿಸಿಕೊಂಡಿರುತ್ತದೆ. ಆರಂಭವಾಗಿ ಆರಂಭದಲ್ಲಿ ಈ ಒಂದು ಕೆಂಪು ರೋಗ ಎಲೆಗಳಿಗೆ ಆವರಿಸಿಕೊಳ್ಳುತ್ತೆ. ಅದಾದ ನಂತರ ಈ ಒಂದು ಹತ್ತಿ ಕಾಯಿಗಳಿಗೆ ಈ ಒಂದು ರೋಗ ಆವರಿಸಿಕೊಳ್ಳುತ್ತೆ. ತದನಂತರ ಸಂಪೂರ್ಣವಾಗಿ ಜಮೀನಿನಲ್ಲಿರುವಂಥ ಬೆಳೆ ಸಂಪೂರ್ಣವಾಗಿ ಒಣಗುವ ಸ್ಥಿತಿಯಲ್ಲಿ ಕಾಣುತ್ತೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿ ಸಹಿತ ಇರುವಂಥದ್ದು. ಯಾಕಂದರೆ ಯಾದಗಿರಿ ಜಿಲ್ಲೆ ಅಂದಮೇಲೆ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಬೆಳೆಯೋದಂದರೆ ಹತ್ತಿ ಬೆಳೆ. ಈ ಬಾರಿ 2 ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶದಲ್ಲಿ ರೈತರು ಹತ್ತಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಕಳೆದ ವರ್ಷದಂತೆ ಈ ವರ್ಷ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಹತ್ತಿ ಬೆಳೆಯನ್ನು ಬೆಳೆದಿದ್ದರು. ಆದರೆ ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಬೆಳೆ ಸಹಿತ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಸುಮಾರು 15 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿದಂಥ ರೈತರು ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಬೆಳೆ ಹಾಳಾದ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಈಗ ಸಿಲುಕಿರುವಂಥ ಸದನ ಜೊತೆ ರೈತರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ತಾವು 2 ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆಯನ್ನು ಬೆಳೆದಿದ್ರಿ, ಕಳೆದ ವರ್ಷ ಕೂಡ ಹಾಕಿದ್ರೆ ಹತ್ತಿ, ಈ ವರ್ಷ ಹೆಚ್ಚು ಲಾಭ ಬರುತ್ತೆ ಅಂತೇಳಿ ಹಾಕಿದ್ರಿ, ಏನಾಗಿದೆ ಸದ್ಯ ಮಳೆಯಿಂದಾಗಿ? ಸರ್, ಮಳೆ ಜಾಸ್ತಿ ಆಗಿದೆ ಸರ್. ಇದು ಕೆಂಪು ರೋಗ ಬಂದಿದೆ ಸರ್. ಇದು ಕೆಂಪು ರೋಗ ಬಂದ ನೀರು ಜಾಸ್ತಿ ಆಗ್ಯದ, ಮಳೆ ಈ ಸರ್ತಿ ಜಾಸ್ತಿ ಆಗಿ ಚಿಂದ ಕೆಂಪು ರೋಗ ಬಂದ ಸಲಾಗ ನಾವು ಸುಮಾರು 1 ಎಕರೆಗೆ 15 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ. ಈ ಸರ್ತಿ ಎರಡು ಫಸಲು ಬಿಡಿಸ್ಕೊಂತದೆ ಯಾವಾಗಲೂ ಹತ್ತಿ, ಈ ಸರ್ತಿ ಒಂದೇ ಫಸಲು ಬರೋಕ್ಕೂ ಕಷ್ಟ ಆಗ್ಯದ. ಈ ಸ್ವಸ್ವಲ್ಪ ಕಾಯೋದಾಗೆ ಈ ಬೆಂಕಿ ರೋಗ ಬಂದಗಿಸಿಂದ, ಈ ಕೆಂಪು ರೋಗ ಬಂದಗಿಸಿಂದ ಎಲ್ಲ ಬೆಳೆ ಲಾಸ್ ಆಗಿದೆ ಸರ್. ರೈತರು ಭಾಳ ಕಷ್ಟದಲ್ಲಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಳೆಯಿಂದ ಆಗಿದೆಲ್ಲ? ಹಾಂ, ಮಳೆಯಿಂದ ಸರ್. ಮಳೆಯಿಂದನೇ ನೀರು ಜಾಸ್ತಿ ಆಗಿಸಿಂದು ಒಂದು ವಾರ ತನಕ ನೀರು ನಿಂತಂಗೆ ಆಗಿದೆ ಸರ್. ಒಂದಲ್ಲ ಈಗ ಹೋದ ವರ್ಷ ಈಗ ಹತ್ತಿ ಬೆಳೆನೇ ಬೆಳೆದಿದ್ರೆ ಲಾಭ ಬಂದಿತ್ತು. ಸೊ ಈಗ ಮತ್ತೆ ಈ ವರ್ಷ ಸಹಿತ ಲಾಭ ಹೆಚ್ಚು ಲಾಭ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ರಿ, ಅದಕ್ಕಾಗಿ ಹತ್ತಿ ಬೆಳೆ ಬೆಳೆದಿದೆ ಸರ್. ಏನು ಯಾವುದೋ ಥರದ ಲಾಭ ರೈತ ಕಾಣಲ್ಲ ಸರ್ ಈ ಸರ್. ಪೂರ ಹಾಳಾಗಿದೆ? ಹಾಂ, ಭಾಳ ಹಾಳಾಗಿದೆ ಸರ್. ಬೆಳಿಗ್ಗೆ ಪೂರ ರೋಗ ಬಂದಿದೆ? ಪೂರ್ತಿ ರೋಗ ಬಂದಿದೆ ಸರ್. ಇಲ್ಲೇ ನೀವೇ ನೋಡ್ತಿರಲ್ಲ ಸರ್, ಎಲ್ಲ ಭಾಳ ರೋಗ ಬಂದಿದೆ ಸರ್. ಈ ಸರ್ತಿನೂ ರೈತ ಭಾಳ ಕಷ್ಟದಲ್ಲೇ ಇರ್ತಾನೆ ಸರ್. ಇದರಲ್ಲಿರುವಂಥ ರೈತರು ಹೇಳುವಂಥ ಮಾತಾಗಿದೆ, ಸುಮಾರು ಒಂದು ಬಾರಿ ಈ ಒಂದು ಬೆಳೆಯನ್ನು ಬಿತ್ತನೆ ಮಾಡಿದರೆ ಎರಡು ಫಸಲನ್ನು ಪಡಿಬೋದಾಗಿತ್ತು. ಆದರೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ ಕಾರಣಕ್ಕಾಗಿ ಬೆಳೆ ಕೆಂಪು ರೋಗಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ಒಣಗೋಗುತ್ತೆ. ಹೀಗಾಗಿ ಮಾಡಿದ